ಪಾವಗಡ ತಾಲೂಕಿನಲ್ಲಿ ಟೊಮ್ಯಾಟೋ ಬೆಲೆ ಗಗನಕ್ಕೆ ಏರಿದ್ದು ಬಾಕ್ಸ್ ರು 2500 ರುಗೆ ಮಾರಾಟವಾದ ಹಿನ್ನೆಲೆ ತಾಲೂಕಿನ ರೈತರಲ್ಲಿ ಮಂದಹಾಸ ಮೂಡಿಸಿದೆ. ತಾಲೂಕಿನ ಟೊಮ್ಯಾಟೋ ಬೆಳೆಗಾರರಿಗೆ ಸೂಕ್ತ ಮಾರುಕಟ್ಟೆ ಇರಲಿಲ್ಲ. ಈಗ ಸ್ಥಳೀಯವಾಗಿ ಮಾರುಕಟ್ಟೆ ಸ್ಥಾಪನೆಯಾಗಿರುವುದು ತಾಲೂಕಿನ ಟೊಮ್ಯಾಟೋ ಬೆಳೆಯುವ ರೈತರಿಗೆ ಇನ್ನಷ್ಟು ಸಂತಸ ಹೆಚ್ಚುವಂತೆ ಮಾಡಿದೆ. ಗಂಗಸಾಗರ ಕೇಟ್ ಬಳಿ ಶುಕ್ರವಾರ ನೂತನವಾಗಿ ಪ್ರಾರಂಭವಾದ ಎಎನ್ಆರ್ ಟೊಮ್ಯಾಟೋ ಮಂಡಿ ಮಾಲೀಕರು ನಾರಾಯಣಮೂರ್ತಿ ಟೊಮ್ಯಾಟೋ ಮಂಡಿ ಆರಂಭಿಸಿದ್ದಾರೆ. ಈ ಬಗ್ಗೆ ನಾರಾಯಣಮೂರ್ತಿ ಮಾತನಾಡಿ, ತಾಲೂಕಿನ ಸುತ್ತಮುತ್ತಲು ಇರುವ ರೈತರೆಲ್ಲ ಕೋಲಾರ ಅನಂತಪುರ ಇತರೆ ಕಡೆಗಳಲ್ಲಿ ಹೋಗಿ ಉತ್ತಮ ಬೆಲೆಗೆ ಕಾದು ಕುಳಿತುಕೊಳ್ಳುವ ಪರಿಸ್ಥಿತಿ ತಪ್ಪಿಸಲು ಎಎನ್ಆರ್ ಒನ್ ಟೊಮ್ಯಾಟೋ ಮಂಡಿ ಪ್ರಾರಂಭಿಸಲಾಗಿದೆ ಎಂದರು. ಕೋಲಾರದಿಂದ ಹೊಸದಾಗಿ ಎಎನ್ಆರ್ ಮಂಡಿ ವ್ಯವಸ್ಥಾಪಕರು ಎಎನ್ಆರ್ ಒನ್ ಅಂತ ಇವಾಗ ಹೊಸದಾಗಿ ಓಪನ್ ಮಾಡಿದ್ದಾರೆ. ಈ ವರ್ಷ ಇದೇ ಹೊಸದಾಗಿ ಈ ದಿನನೇ ಪ್ರಾರಂಭ ಮಾಡಿದ್ದಾರೆ. ನಾವೆಲ್ಲ ಶಾಂಪಲ್ ತಂದಿದ್ದೀವಿ, ಒಳ್ಳೆ ರೇಟ್ ಹೋಗಿದೆ, ಜಾಸ್ತಿ ಖುಷಿ ಆಗಿದ್ದೀವಿ. ಅವ್ರ ಕಂಪ್ನಿ ಎಎನ್ಆರ್ ಅವರು ಒನ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಂಥ ಒಂದು ಮಂಡಿ ಓಪನ್ ಮಾಡಿದ್ರೆ ಎಎನ್ಆರ್ ಮಂಡಿ ಅವರಿಗೆ ಕಂಗ್ರಾಚುಲೇಷನ್ ಅಂತ ಹೇಳ್ತಾ ಇದ್ದಾರೆ. ಟೊಮೆಟೋ ಬೆಳೆದ ರೈತರು ನೂರಾರು ಕಿಲೋಮೀಟರ್ ದೂರ ಪ್ರಯಾಣ ಮಾಡಿ ಬೆಳೆದ ಬೆಳೆಯನ್ನ ಮಾರಾಟ ಮಾಡುವ ಪರಿಸ್ಥಿತಿ ಈ ಹಿಂದೆ ಇತ್ತು. ಎರಡು ಮೂರು ದಿನಗಳ ಸಮಯ ಬೇಕಾಗುತ್ತಿತ್ತು. ಆದರೆ ಈಗ ಕೇವಲ 50 ಕಿಲೋಮೀಟರ್ ಒಳಗೆ ತಾಲೂಕಿನ ಸುತ್ತಮುತ್ತಲು ಇರುವ ರೈತರು ಬೆಳೆ ಮಾರಾಟ ಮಾಡಲು ಮಂಡಿ ವ್ಯವಸ್ಥೆ ಮಾಡಲಾಗಿದೆ. ಮೊದಲ ದಿನವೇ ಸೂಲನಾಯಕನಹಳ್ಳಿ ರೈತ ಮುರುಳಿ ಎಂಬುವರ ಟೊಮೆಟೋ ಬಾಕ್ಸ್ 2500 ರುಗಳಿಗೆ ದಾಖಲೆಯ ಮಾರಾಟವಾಗಿದೆ. ಚಿಕ್ಕಾಳಿ ಬಾಬು ಎಂಬುವರ ಟೊಮೆಟೋ ಬಾಕ್ಸ್ 2000, ನೀಲಮನಹಳ್ಳಿ ಬಾಬು ಅವರ ಟೊಮೆಟೋ 2000, ವೀರಮನಹಳ್ಳಿ ಸುಬ್ರಹ್ಮಣ್ಯ ಎಂಬುವ ರೈತನ ಟೊಮೆಟೋ 1650 ರುಗಳಿಗೆ ಮಾರಾಟವಾಗಿದೆ. ಆದುದರಿಂದ ತಾಲೂಕಿನ ರೈತರು ದೂರದ ಮಾರುಕಟ್ಟೆಗೆ ತೆರಳದೆ ಹತ್ತಿರದಲ್ಲಿರುವ ನಮ್ಮ ತಾಲೂಕಿನ ಎರಡನೇ ಮಂಡಿ ಎಎನ್ಆರ್ ಒನ್ನ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ತಾಳೆಮರದ ಹಳ್ಳಿ ಮೂರ್ತಿ, ಚಿಕ್ಕಾಳಿ ಸತೀಶ್, ಸುರೇಶ್, ಪ್ರಕಾಶ್ ಮತ್ತು ನೂರಾರು ಟೊಮೆಟೋ ಬೆಳೆಗಾರರು ಹಾಜರಿದ್ದರು. ಶ್ರೀನಾಥ್ ಪಿಜಿ ಅಮುಕ್ ಟಿವಿ ಪಾವಗಡ.